ಪೇಂಟಿಂಗ್ ಮಾಡ್ತೀನಿ ಅಂದ್ರೆ ಕೆಲವು ಚಿತ್ರಗಳು ಪೇಂಟ್ ಮಾಡ್ತೀಯಾ? ಸುಮಾರು ಬಟ್ಟೆ ಕೊಡಿಲ್ಲ ಎಷ್ಟೆಷ್ಟು ಬಟ್ಟೆ ತಂದ್ಕೊಟ್ಟು ಎಲ್ಲೆಲ್ಲಿ ನಾನು ತಂದ್ಕೊಟ್ಟಿರೋ ಬಟ್ಟೆ ಬೇರೆಯವ್ರಾಗಿ ಬೇಜಾರು ಮಾಡ್ಕೊಂಡು ಎಲ್ಲ ಸಹಾಯ ಬಂದಿಲ್ಲ ಅವನು ಫೋನ್ ಹಾಕು ಪರವಾಗಿಲ್ಲ ನೋಡಿದ್ದೀರಾ ಕೆಲವ್ರು ನನ್ನ ಅಂತಾರೆ ನಿಮ್ಮ ಅಪ್ಪನ ದುಡ್ಡು ಇಟ್ಕೊಂಡು ನೀನ್ ಶೋಕಿ ಮಾಡ್ತಾ ಇದ್ದೀನಿ. ಹೌದು, ನಮ್ಮ ಅಪ್ಪನ ನಾನೇ ಹುಟ್ಟಿರೋದು. ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದು ನೀವು ಮಾಡಿದ್ರೆ ಶೋಕಿ ನಮ್ಮ ಅಪ್ಪನ ದುಡ್ಡು ಅಲ್ವಾ? ನಾನು ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಿ ನಾನು ಯಾವುದೂ ಇಸ್ಪೀಟ್ ಆಡೋ ಅಂತ ಹೇಳ್ತಾ ಇಲ್ಲ, ರಮ್ಮಿ ಆಡ್ರಿ ಅಂತ ಹೇಳ್ತಾ ಇಲ್ಲ, ಕುದುರೆ ರೇಸ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ, ಇಲ್ಲ ಬೇರೆ ಯಾವುದು ಹೇಳ್ತಾ ಇಲ್ಲ ನಾನು. ಹೌದಾ? ನನ್ನ ಇಷ್ಟನ ನಾನು ತೋರಿಸ್ತಾ ಇದ್ದೀನಿ. ನಿನ್ಗೆ ಇಷ್ಟ ಇದ್ರೆ ನೋಡು, ಇಲ್ಲಾಂದ್ರೆ ಬಿಡು. ಒಂದು ಅದೇ ಹೇಳ್ದಲ್ಲ, ನಿಮ್ಗ ಕಿಚ್ಚಿಲ್ದಿರೋದ್ರೆ ಬಚ್ಕೀಳ ಕೂಡ ಲಾಯಕ್ಕಿಲ್ಲ ಅಂತ. ಹಂಗೆ ಕಿಚ್ಚಿರ್ಬೇಕು, ಏನ್ರ ಮೇಲೆ ಇರ್ಬೇಕು? ಬದುಕ್ ಬಾಳೋದ್ರ ಮೇಲೆ ಇರ್ಬೇಕು. ಒಬ್ಬನ್ ಕೆಡ್ಸೋದ್ರ ಮೇಲೆ ಅಲ್ಲ, ಕೆಡ್ಸೋಕ್ ಬಂದೆ ನೀನೇ ಕೆಟ್ಟೆ. ಹೌದಾ? ಸಿಡಿಲಿ ಬನು ದಾರಿ ಬಿಡಿ, ಹುಡುಗಿ ಬನು ನೀ ದೂರ ನಡಿ, ಭಯವಾದ್ರೆ ಊರು ಬಿಡಿ, ಬಂದಿದೆ ಬೆಂಕಿ ಇಡಿ. ಇವತ್ ನಾನು ಇಷ್ಟೆಲ್ಲ ಇದ್ಕೊಂಡು ನೋಡಿ ಏನಕ್ಕೆ ದನನ ಮೇಲೆ ಪ್ರೀತಿ ಅಂತ ಅಂದ್ರೆ ಅಣ್ಣ, ಜನಕ್ಕೆ ನೀವು ಕಿಕ್ಕ್ರಿ ಅಣ್ಣ. ಅವತ್ತು ತಿಂದ್ಬಿಟ್ಟೆ, ಉಪ್ಪಿಲ್ಲ ಖಾರ ಇಲ್ಲ ಸರಿಯಾಗಿ ಬೆಂದಿಲ್ಲ, ಏನವನ್ ಹಾಕಿದ್ದು ಅಂತಾರೆ. ಮೂಗಜಿ ಬಾಬಾ ಸ್ವಣ್ಣು ದೇವ್ರು ಒಂದೇನೆ ನೆಮ್ಮದಿಯಾಗಿ ತಿಂದ್ಬಿಟ್ಟು ಮಲಗ್ಬಿಟ್ಟು ನಾಲ್ಕು ಕಾಲು ಚಾಚ್ಬಿಟ್ನಂದ್ರೆ ನಮ್ಮ ಕೈ 100 ಕೋಟಿ ಭಾಗ್ಯ ಬಂದ್ಬಿದ್ದಂಗೆ. ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಅಣ್ಣ, ಅಪ್ಪನ ದುಡ್ಡಾಗಿ ತಿಂದಿರ ನಾನು ಬದುಕಿದ್ದೀನಿ ಅನ್ನೋ ನಾರಾಯಣ ನೀವು ಪ್ರಪಂಚದಾಗ ತೋರಿಸಿದ್ದೀರ ಅಂದ್ರೆ ನೀವ್ ಹೇಳಿದ್ ನಾನು ಮಾಡ್ತೀನಿ. ನಾನು ಉಡ್ಸ್ಬಿಟ್ಟು ಓಡಾಗಿರೋನ್ ಬಿಟ್ರೆ ತಾಕಿದ ತಂದೆ ಸೋತಾಗಿರೋನ್ ಬಿಟ್ಟು ಅವಾಗ ಅವನ ಆಸ್ತಿನೇ ತಿನ್ಬೇಕು. ಏನಣ್ಣ ತಪ್ಪು ನಾನು ಹೇಳಿರೋದು? ಇವತ್ತು ಕೋಟ್ಯಾಂತರ ರೂಪಾಯಿ ದುಡಿತಾ ಇರೋರು ಅವ್ರ ಮಕ್ಳು ಕಿಕ್ತಾ ಇಲ್ಲ, ದಾನ ಮಾಡ್ತಾವ್ರ? ಕೆಲವ್ರು ಅದನ್ನೂ ಒಂದು ಉಪೇಂದ್ರ ಅವ್ರ ಟ್ರೋಲ್ ಮಾಡಕ್ ಹೋದ್ರೆ ಅಪ್ಪನ್ ಕುಡ್ತಿರೋರು ಯಾರ ನಾವ್ರಣ್ಣ? ಇಲ್ಲ
ಯಾರನ್ನು ಹೇಳ್ಬೋದು ಇಲ್ಲ ನಾವು ಮೇಲೆ ಏಲಿಯನ್ಸ್ ಬೇಕಾಗುತ್ತೀನಿ ಅಷ್ಟೇ.